ನಮ್ಮ ಹಿರಿಯರೇ ವರವನ್ನು ಪಡೆದಿದ್ದಾರೆ. ಹೇಗೆ
ಮಿಗಿಲಾದಂತಹ ವರವನ್ನು ಪಡೆಯಬೇಕು ಎಂಬ ಕಾರಣದಿಂದ ಯೋಚಿಸಿದೆ ಯೋಚಿಸಿದೆ ಯೋಚಿಸಿದೆ. ಕಡೆಯದಾಗಿ ಒಂದು ವರವನ್ನು ಕೇಳಿದೆ, ದೇವಾ ವರವನ್ನು ಕೊಡ್ತೀ ಎಂಬುದಾದರೆ ಯೋಗಿಗಳಿಂದ ಮರಣಬಾರದಂತಹ ವರವನ್ನು ಖರೀದಿಸುವ ಎಂಬುದಾಗಿ ಕೇಳಿದೆ. ತಥಾಸ್ತು ಎಂದು ಅಂತರ್ಧಾನ ಆಗಿದ್ದಾನೆ. ಈ ಶುಭ ಸಂದರ್ಭವನ್ನು, ಶುಭ ಸಮಾಚಾರವನ್ನು ನಮ್ಮ ಪುರದವರಲ್ಲಿ ಹೇಳ್ತೇನೆ ಸ್ವಾಮಿ. ಏನು ಸಂತೋಷ, ಏನು ಸಂತೋಷ, ನಮ್ಮವರ ಸಂತೋಷಕ್ಕೆ ಪಾರವೇ ಇಲ್ಲ. ಎಲ್ಲರೂ ಕುಣಿದು ಕುಪ್ಪಾಡಿಸುತ್ತಾ ಇದ್ದರು. ಆದರೆ ಅಷ್ಟರಲ್ಲಿ ಮೈಮರೆತವ ನಾನಲ್ಲ, ಸಕಲ ಸೇವೆಯನ್ನು ಸಿದ್ಧ ಮಾಡಿಕೊಂಡೆ, ದಂಡಯಾತ್ರೆಗಾಗಿ ಹೊರಟೆ. ಹೊರಟವನೇ ಪಾದಾಳಕ್ಕೆ ತೆರಳಿ ಉರಕಾಡಿಗಳ ಹೆಡೆಯನ್ನು ನೆಟ್ಟಿದೆ. ಅಷ್ಟು ಮಾತ್ರವಲ್ಲ, ಮಧ್ಯದಲ್ಲಿ ರಾಜನ ಧರ್ಮವನ್ನು ಇಳಿಸಿದ್ದೇನೆ. ಉಳಿದಿರುವ ಒಂದು ಸ್ವರ್ಗಲೋಕ, ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಬೇಕು. ಅದಕ್ಕಾಗಿ ಚತುರಂಗ ಸೇನೆಯನ್ನು ಸಿದ್ಧಪಡಿಸಿಕೊಂಡು ತೆರಳುತ್ತೇನೆ ಅಂತ.